ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರಿಂದ ಅವರಿಗೆ ಈ ಅಪಾಯ ಎದುರಾಯ್ತು? ಅವನ್ನ ನಿರ್ದೋಷಿ ಅಂತ ಬಿಟ್ಬಿಟ್ಟಿದ್ದಾರೆ. ಅವನ್ ಮತ್ತೆ ನಮ್ಮನೆಗೆ ಬಂದಿದ್ದಾನೆ. ಅವನಿಂದ ಆಗ್ಲಿ ಇನ್ಯಾರಿಂದ ಆದ್ರೂ ಆಗ್ಲಿ, ಅವರಿಗೆ ಯಾವುದೇ ರೀತಿ ಅಪಾಯ ಆಗ್ದಿರೋ ಹಾಗೆ ನೋಡ್ಕೊಳಮ್ಮ. ಆದಷ್ಟು ಬೇಗ ಅವ್ರ ಗುಣ ಆದ್ರೆ ಸಾಕು. ಈ ಮುದ್ಕಂಗೆ ನಾನ್ ಕಾವಲಾಗಿರ್ಬೇಕ? ಅನ್ನಕ್ ದಂಡ, ಭೂಮಿಗ್ ಬಾರ. ಇವನ್ಗೆ ಈ ಮುದ್ಕಂಗೇನಾರು ಆದ್ರೆ ನನಗ್ ಶೂಟ್ ಮಾಡ್ತಾನ. ಅವನ್ಗೆ ಅವನ್ ತೋರ್ಸೋ ಗನ್ಗೆ ನಾನ್ ಹೆದರ್ಕೋತೀನ. ಹೇಗ್ ಕಾಣಿಸ್ತಾ ಇದ್ದೀನಿ ನಾನು ನಿನ್ ಕಣ್ಗೆ? ನಾನು ಅವತ್ತೇ ಮುದುಕನ್ನ ಸಾಯಿಸೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇ ನಾನು ತಡೆದಿದ್ದು. ಇವನನ್ನ ಇವತ್ತೇ ಸಾಯಿಸ್ತೀನಿ. ಯಾರು ಏನ್ ಮಾಡ್ತಾರೋ ನಾನು ನೋಡ್ತೀನಿ. ಹುಚ್ಚಿಡ್ದಿದ್ಯಾ ನಿಂಗೆ? ವಾಲಿ ವಾಲಿ, ನೀನೇನ್ ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾ? ವಾಲಿ ಪ್ಲೀಸ್ ಗೆಟ್ ಅಪ್. ಅವರೇ ನಮ್ಮ ಮನೆಗೆ, ನನ್ನ ಜೀವನಕ್ಕೆ ಬೆಳಕು. ಆ ಬೆಳಕು ಯಾವತ್ತಿಗೂ ನಮಗ ಆಶ್ರಯ ಆಗಿರೋ ಹಾಗೆ ನೋಡ್ಕೊ. ಫೈಲ್ಸ್ ಮರ್ತು ಹೋದ್ನಲ್ಲ. ರಾಮು ಮನೆಗೆ ನಡಿ. ವಾಲಿ ವಾಲಿ, ನಿನ್ಗೆ ಹೇಳ್ತಿದ್ದೀನಿ ಬಿಡು, ಬಿಟ್ಬಿಡು ವಾಲಿ. ಹುಚ್ಚ ನಿನ್ಗೆ? ಬಿಡಲ್ಲ. ಬಿಡು ಅವರನ್ನ. ಬಿಡಲ್ಲ. ಬಿಡು. ಈ ಮುದ್ಕ ಜೀವಂತವಾಗಿರೋವರೆಗೂ ಇವರೆಲ್ಲ ನನ್ನ ಲೈಟ್ ಆಗೇ ನೋಡ್ತಾರೆ. ಇವನ್ ಇವತ್ ಸಾಯ್ಲೇಬೇಕು. ಬಿಡು ವಾಲಿ. ವಾಲಿ, ನಿನಗೆ ಹೇಳ್ತಿರೋದು ವಾಲಿ ವಾಲಿ ಬಿಡು ವಾಲಿ ಬಿಡು. ನಿನಗೆ ಹೇಳ್ತಿರೋದು ಪೈದೇಹಿ, ಎಲ್ಲಿಗಮ್ಮ? ಅದು ಮಾವಂಗೆ ಕೈಗೆ ಕಾಲ್ಗೆ ಎಣ್ಣೆ ಹಚ್ಚೋದಕ್ಕೆ ಅಜ್ಜಿ. ಹೌದಾ? ಹೋಗಮ್ಮ. ಇನ್ನೂ ಯಾಕೆ ಬದುಕಿದ್ಯಾ? ಸತ್ತೋಗು. ಹೇಳೋದ್ ನಿನ್ಗೆ ಅರ್ಥ ಆಗ್ತಿಲ್ವಾ ವಾಲಿ? ಬಿಟ್ಬಿಡು ವಾಲಿ. Oh,
ವಾಲಿ ಹೇಳ್ತಿರೋದು ನಿನ್ಗೆ. ವಾಲಿ ಹೇಳೋದನ್ ಕೇಳು, ಬಿಟ್ಬಿಡು. ನಾನು ಹೇಳೋದು ಅರ್ಥ ಆಗ್ತಿಲ್ವಾ ವಾಲಿ? ಅದು ದೊಡಪ್ಪ. ಅದ್ಯಾಕೆ ಹೀಗೆ ಬೆವರ್ತಾ ಇದ್ದೀರಾ ನೀವು? ಮಾವನವ್ರಿಗೆ ಹೇಳಿ. ಮಾವನ
ಅಪ್ಪ ಮಾತಾಡಿಯಪ್ಪ, ಎದ್ದೇಳಿಯಪ್ಪ. ದೇವಾಂಶ್ ದೇವಾಂಶ್ ವೈ ದೇವಾ ದೇವಾಂಶ್ ದೇವಾಂಶ್ ಅಪ್ಪ ದೇವಾಂಶ್ 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 ಹೇಳಿ ಅಪ್ಪ ಹೇಳಿ. ದಶರಥ ಅಣ್ಣ, ಅಮ್ಮ ಅಮ್ಮ ಅಣ್ಣ ಮಾತಾಡಿಯಪ್ಪ. ಇಂದು ಇಂದು ಬಾ ಅಣ್ಣ. ಅಪ್ಪ ದಶರಥ, ಅಪ್ಪ ದಶರಥ, ಅಪ್ಪ ಮಾತಾಡು ಮಾತಾಡು. ವೈದ ವೈದ ದಶರಥ ಹೇಳು ಹೇಳು ಮಾತಾಡು. ದೇವಾಂಶ್ ಅಪ್ಪ ಮಾತಾಡಿಯಪ್ಪ ಮಾತಾಡಿಯಪ್ಪ. ದೇವಾಂಶ್ ಮಾತಾಡೋಣ ಹೇಳಿಯಪ್ಪ ಹೇಳಿ. ಅಣ್ಣ ರಂಗ ಡಾಕ್ಟರ್ ಬರಕ್ ಹೇಳೋ. ಅಪ್ಪ 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 ಹಲೋ ಡಾಕ್ಟ್ರೆ. ದೇವಾ ಸ್ವಲ್ಪ ಮನೆಗೆ ಬರ್ತೀರಾ ಇಂದು? ದೇವಾ ಮಾತಾಡು ದಶರಥ, ಮಾತಾಡು ಮಾತಾಡು ಮಾತಾಡು. ಅಪ್ಪ 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 ಏನಾಯ್ತಪ್ಪ? ಅಪ್ಪ ಅಪ್ಪ ಡಾಕ್ಟರ್, ಅಪ್ಪನಿಗೆ ಸಡನ್ ಆಗಿ ಪ್ರಜ್ಞೆ ಬಂದಿತ್ತು, ಅವರು ಏನೋ ಮಾತಾಡೋ ಟ್ರೈ ಮಾಡ್ತಿದ್ರು ಆದ್ರೆ ಮತ್ತೆ ಮಲಗ್ಬಿಟ್ಟ, ಭಯ ಆಗ್ತಾ ಇದೆ. ತುಂಬಾ ಇಂಪ್ರೂವ್ಮೆಂಟ್ ಇದೆ ಇವ್ರೆ, ಇಷ್ಟು ಬೇಗ ಇವ್ರಿಗೆ ಪ್ರಜ್ಞೆ ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆದ್ರೆ ಮತ್ತೆ ಅವ್ರಿಗೆ ಯಾಕೆ ಪ್ರಜ್ಞೆ ತಪ್ಪಿತ್ತು ಡಾಕ್ಟರ್? ಈ ಕಂಡೀಷನ್ ಅಲ್ಲಿರೋ ಪೇಷಂಟ್ಗೆ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಮೈಂಡ್ ಕೆಲಸ ಮಾಡ್ತಿರತ್ತೆ. ಯಾವಾಗಾದ್ರೂ ಅವ್ರ ಸುತ್ತಮುತ್ತ ಯಾವುದೋ ಕೆಟ್ಟ ಘಟನೆ, ಕೋಪ, ಸಂತೋಷ ಪಡುವಂತ ಘಟನೆಗಳೇನಾದರೂ ನಡೆದ್ರೆ ಪ್ರಜ್ಞೆ ಹಿಂತಿರುಗಿ ಬರುತ್ತೆ, ಮತ್ತೆ ವಾಪಸ್ ಹೋಗುತ್ತೆ. ಇವಾಗ ಇವ್ರ ಕಂಡೀಷನ್ ನೋಡ್ತಾ ಇದ್ರೆ 24 hours to 48 hours ಒಳಗೆ ಯಾವಾಗ ಬೇಕಾದರೂ ಪ್ರಜ್ಞೆ ಬರ್ಬೋದು. ಇದಕ್ಕೆಲ್ಲ ನೀನೇ ಕಾರಣ. ಈಗ ಅವ್ರಿಗೆ ಪ್ರಜ್ಞೆ ಬಂದ್ರೆ ನೀನ್ ಎಲ್ಲ ಗುಟ್ಟು ರಟ್ಟಾಗುತ್ತೆ. ಇನ್ ಮುಂದೆ ಇವ್ರನ್ನ ಸ್ವಲ್ಪ ಜಾಗೃತೆಯಿಂದ ನೋಡ್ಕೊಳ್ಳಿ, ಪ್ರಜ್ಞೆ ಬಂದ್ಮೇಲೆ ಮೆಡಿಕಲ್ ಅಟೆನ್ಷನ್ ಬೇಕಾಗಿರತ್ತೆ. ಹಾಗೆ ಆಗ್ಲಿ ಡಾಕ್ಟರ್. ಸರಿ, ನಾ ಹೊರಡ್ತೀನಿ. ರಂಗ ಸರ್ನ ಬಿಟ್ಟು ಬಾ. ಇಂದು ಕೂತ್ಕೊ. ಇಂದು ಅಕ್ಷಯ ಪಾತ್ರ ಅನ್ನೋ ಪ್ರಾಜೆಕ್ಟ್ ಎಷ್ಟು ಪ್ರೆಸ್ಟೀಜಿಯಸ್ ಅಂತ ನಿಮಗೆ ಸಪ್ರೇಟಾಗಿ ಹೇಳಬೇಕಾಗಿದ್ದೇನೂ ಇಲ್ಲ. ಇನ್ನು 2 days ಹೋಮ. ಹೋಮ ಮುಗಿದಿದ್ದ ಹಾಗೆಯೇ ಅಕ್ಷಯ ಪಾತ್ರ ಸೇವೆ ಶುರು ಆಗ್ಬಿಡ್ಬೇಕು. ರೆಸಾರ್ಟ್ಗೆ ಅಡ್ವಾನ್ಸ್ ಕೊಟ್ಟಾಗಿದೆ. ರಿಜಿಸ್ಟ್ರೇಷನ್ ಕೆಲಸ ಕೂಡ ಇನ್ನು 2-3 days ಮುಗ್ದೋಗ್ಬೇಕು. ಹೋಮ ಆದಮೇಲೆ 1 day ವೇಸ್ಟ್ ಆಗಬಾರ್ದು, ಓಕೆನಾ? Thank you.
ಸಮಾಧಾನ ನಾನು ಆ ಸಮಯದಲ್ಲಿ ಇರಲಿಲ್ಲ. ನಿಮ್ಗೆ ಪ್ರಜ್ಞೆ ಬಂದಿತ್ತಂತೆ, ನಾನು ನಿಮ್ಮನ್ನು ನೋಡೋಕ್ಕಾಗ್ಲಿಲ್ಲ. ನನಗೆ ಸಂತೋಷ ಆಗ್ತಿದೆ ರೀ. ನಮ್ಮ ದುಃಖನ ಆ ದೇವರು ಅರ್ಥ ಮಾಡಿಕೊಂಡ. ನಿಮ್ಗೆ ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ ಕನಸಿನ ಕೋಸು ಅಕ್ಷಯ ಪಾತ್ರ ಸೇವೆನ ನಮ್ಮ ಮಗ ಕಾರ್ಯರೂಪಕ್ಕೆ ತರ್ತಾ ಇದ್ದಾನೆ ರೀ. ಅದು ಎರಡೇ ದಿನದಲ್ಲಿ ಮಗ ಸೊಸೆ ಹೋಮ ಮಾಡಿ ಆ ಪ್ರಾಜೆಕ್ಟ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ದಾರೆ. ಅಷ್ಟರಲ್ಲಿ ನೀವು ಪೂರ್ತಿಯಾಗಿ ಚೇತರಿಸ್ಕೊಂಡು ನಿಮ್ಮ ಎದುರಿಗೆ ನಡಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹೌದತ್ತೆ, ಮಾವ ಎದ್ರೆ ಚೆನ್ನಾಗಿರುತ್ತೆ. ಅವ್ರು ಇಲ್ದೇ ಇರೋದು ಎಲ್ಲೇ ಹೋದ್ರು ಕಾಡ್ತಾನೆ ಇದೆ. ಅವ್ರು ಈಗಾದ್ರೂ ಎದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾವನ್ ಕೈಯಲ್ಲೇ ಮಾಡಿಸ್ದಾಗತ್ತೆ. ಅಬ್ಬಾ, ಇವಳು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳಲ್ಲ, ಇವಳು ತುಂಬಾನೇ ಡೆವಲಪ್ ಆಗಿದ್ದಾಳೆ. ನೀನ್ ತುಂಬಾನೇ ಬದಲಾಗಿದ್ಯಾ ಶ್ರೇಯಾ, ಬಂದ ಹೊಸ್ರಲ್ಲಿ ಹೀಗಿರ್ಲಿಲ್ಲ, ತುಂಬಾ ವಿಷಯಗಳನ್ನ ಕಲ್ತ್ಕೊಂಡಿದ್ಯಾ ಅಲ್ವಾ ಅಜ್ಜಿ? ನಿಜಾನೆ, ದೊಡ್ಡ ಸೊಸೆ ಆದ ನೀನು ಇನ್ನು ಏನು ಕಲ್ತಿಲ್ಲ. ನಾನು ಅದನ್ನೇ ಹೇಳ್ತಿದ್ದೀನಿ ಅಜ್ಜಿ, ಶ್ರೀಯಾ ನಂತರ ಅಲ್ಲ, ಅತ್ತೆ ಆಸೆ ಪಟ್ಟಿರೋ ಸೊಸೆಗ್ ಬೇಕಾದ ಲಕ್ಷಣಗಳು ಎಲ್ಲನೂ ಇದೆ. ಆದಷ್ಟು ಬೇಗ ಅತ್ತೆ ಮೆಚ್ಚೋ ಸೊಸೆ ಆಗ್ತಾಳೆ. ಮಾವ ಆದಷ್ಟು ಬೇಗ ಹುಷಾರಾಗ್ಬೇಕು. ಆದ್ರೆ ಹುಷಾರಾಗ್ತಿದ್ದ ಹಾಗೆ ಅವ್ರ ಬಾಯಲ್ಲಿ ಬರೋ ಮೊದಲನೇ ಮಾತು ನಮ್ಮ ಮದ್ವೆ ವಿಷಯ. ಅವಾಗ ಏನ್ ಮಾಡ್ಲಿ? ಶ್ರೀಯಾ ತರ ಇದ್ದಾಳಲ್ಲ. ಶ್ರೀಯಾನೆ, ಶ್ರೀಯಾ ಶೂಟಿಂಗ್ ಸೆಟ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳಲ್ಲ. ಒಂದ್ ನಿಮಿಷ ಲೈನ್ ಅಲ್ಲಿರು, ಯಾರೋ ಕಾಲ್ ಮಾಡ್ತಿದ್ದಾರೆ. ನನ್ ಗಂಡನೇ ಫೋನ್ ಮಾಡ್ತಿರೋದು. ಸರಿ ಮಾತಾಡು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಬಿಡು, ನೀನ್ ಮಾತಾಡು. ಹಲೋ ಸರ್, ನೆನೆ ನೀವು ದ್ವಾರಕಾ ರೆಸಾರ್ಟ್ ಅಲ್ಲಿ ಶೂಟಿಂಗ್ ಮಾಡಿದ್ರಲ್ಲ, ಅದ್ರ ಹೀರೋಯಿನ್ ಹೆಸರೇನಂತ ಹೇಳ್ತೀರಾ? ಹೆಸರು ಶ್ರೇಯಾ.